ಇಮಾಮ್ ಸಾಹೇಬನ ಮಗ ಶರೀಫ ಅನ್ನುವುದು ಸಹಜವಾಗಿ ತಿಳಿದು ಹೋಯಿತು ಆ ವಿಕ್ಷಿಪ್ತ ಜ್ಞಾನಿ ಗೋವಿಂದ ಭಟ್ಟ ಹುಡುಗನಲ್ಲಿ ಮತ್ತೆ ಕೇಳ್ತಾರೆ ಏ ಶರೀಫ ಯಾರೋ ನಿನ್ನಪ್ಪ ಗುರುವಿನ ಪ್ರಶ್ನೆ ಮುಗಿಯುವುದರ ಒಳಗಾಗಿ ನಿಮ್ಮಪ್ಪನೇ ನಮ್ಮಪ್ಪ ಅಲ್ವೇ ಗುರುಗಳೇ ಬಂದಿದ್ದ ಶರೀಫ ತನಗಿಷ್ಟ ಇಲ್ಲದಿದ್ರೂ ತಂದೆ ತಾಯಿಯ ಮಾತು ಮೀರಲಾಗದೆ ಪಕ್ಕದ ಹಳ್ಳಿಯ ಫಾತಿಮಾ ಜೊತೆ ವಿವಾಹ ಬಂಧನ ಫಾತಿಮಾ ಗಂಡನ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ನಡೆದಳು ವಿಧಿಯ ಲೆಕ್ಕಾಚಾರ ಬೆರೆಯ ಇಸ್ಲಾಂ ಮತದಲ್ಲಿ ಹುಟ್ಟಿದ ತನಗೆ ಲಿಂಗಾಯತ ಹಾಗೂ ವೈದಿಕ ಶಾಸ್ತ್ರಗಳ ಅಧ್ಯಯನ ಮಾಡಿಸಿದ್ದ ತಂದೆ ಇಮಾಂ ಸಾಹೇಬ್ ಇಹಲೋಕವನ್ನ ತ್ಯಜಿಸಿದ್ರು ಆಸೆ ಅಪೇಕ್ಷೆಗಳಿಗೆ ಸೋತು ಸೋರುವ ಮನಸ್ಸನ್ನು ಕುರಿತಾಗಿ ಸೋರು ತಿಹುದು ಮನೆಯ ಮಾಳಿಗೆ ನಿನ್ನ ಮರ್ಕಟನಂತಿರುವ ಮನಸ್ಸನ್ನು ನುಂಗಿದರೆ ಮಾತ್ರ ಸಾಧನೆ ಎಂಬ ಗೂಢಾರ್ಥದ ಹೋಡಗನ ಕೋಳಿ ನುಂಗಿತ್ತ ನೋಡಬ ತಂಗಿ ಹೀಗೆ ಅಸಂಖ್ಯ ತತ್ವ ಪದಗಳೊಂದಿಗೆ ಆ ಸಂತ ನಮ್ಮೊಂದಿಗೆ ಇಂದಿಗೂ ಜೀವಿಸ್ತಾ ಇದ್ದಾರೆ ಮತಿಯಿಂದಿಸಿದ ಮತಗಳ ಚೌಕಟ್ಟನ್ನು ಮೀರಿ ನಿಂತು ಸಾಧನೆಯಲ್ಲಿ ತೊಡಗಿದರೆ ಒಬ್ಬ ಸಾಮಾನ್ಯನು ಅಸಾಮಾನ್ಯ ಸಂತನಾಗಬಲ್ಲ ಎಂಬ ತತ್ವದರ್ಶನ ಮಾಡಿಸಿದ ಈ ರಾಷ್ಟ್ರದ ಮಹಾನ್ ಸಂತ ಶಿಶುನಾಳ ಶರೀಫಾ ಯಾರೋ ನಿಮ್ಮಪ್ಪ ಗುರು ಗೋವಿಂದ ಭಟ್ಟರು ಕೇಳಿದರು ತಡ ಮಾಡದೆ ನಿಮ್ಮಪ್ಪನೇ ನಮ್ಮಪ್ಪ ಅಂತ ಹೇಳಿದ್ದ ಹುಡುಗ ಷರೀಫ ಇಮಾಮ್ ಸಾಹೇಬ್ ಹಾಗೂ ಅಜ್ಜುಮಾ ದಂಪತಿಗಳ ಪುತ್ರ ಈ ಶರೀಫಾ ಹುಟ್ಟಿದ್ದು ಇವತ್ತಿಗೆ ಸರಿಯಾಗಿ ಇನ್ನೂರ ಮೂರು ವರ್ಷಗಳ ಹಿಂದೆ ಅಂದರೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಮಾರ್ಚ್ ಏಳು ಮಗನನ್ನು ಲಿಂಗಾಯತ ಜಂಗಮರು ನಡೆಸುವಂಥ ಐನೂರ ಶಾಲೆಗೆ ಸೇರಿಸಿದ್ದರು ತಂದೆ ಹಿರೇಮಠದ ಸಿದ್ದರಾಮಯ್ಯ ಷರೀಫನ ಎರಡನೇ ಗುರು ಮನೆಯಲ್ಲಿಯೇ ಇಸ್ಲಾಂ ಮತದ ರೀತಿ ರಿವಾಜುಗಳನ್ನು ಕಲಿಸಿದ ತಂದೆ ಇಮಾಮ್ ಸಾಹೇಬ್ ಶರೀಫನ ಮೊದಲ ಗುರು ಐನೂರ ಶಾಲೆಯಲ್ಲಿ ಸಾಮಾನ್ಯ ಪಾಠ ವಿಷಯಗಳ ಜೊತೆ ಚಾಮರಸನ ಪ್ರಭುಲಿಂಗಲೀಲೆ ಹರಿಹರನ ರಗಳೆ ಶಿವಪುರಾಣಗಳು ಮುಂತಾದ ವಿಷಯಗಳ ಅಧ್ಯಯನ ಆಗ್ತಾ ಇತ್ತು ಉಳಿದೆಲ್ಲ ಮಕ್ಕಳಿಗಿಂತ ಹೆಚ್ಚು ಆಸಕ್ತಿ ಪ್ರೌಢಿಮೆಯನ್ನು ಶರೀಫನಲ್ಲಿ ಗುರುತಿಸಿದ ಗುರುಗಳು ಅವನಿಗೆ ಹೆಚ್ಚುವರಿಯಾಗಿ ಬಸವಣ್ಣನ ವಚನ ಅಲ್ಲಮ್ಮ ಪ್ರಭು ಅಕ್ಕಮಹಾದೇವಿಯರ ಸಾಹಿತ್ಯದ ಕುರಿತಾಗಿಯೂ ಜ್ಞಾನವನ್ನು ನೀಡತೊಡಗಿದರು ಅಧ್ಯಯನದ ಜೊತೆಗೆ ವೀರಶೈವ ಸಂಪ್ರದಾಯದ ಎಲ್ಲ ರೀತಿ ರಿವಾಜುಗಳನ್ನು ಸ್ವಂತವಾಗಿಸಿಕೊಂಡ ಶರೀಫ ಮಗನಿಗೆ ವೈದಿಕ ಶಿಕ್ಷಣವನ್ನು ಕಲಿಸಬೇಕೆಂಬ ಹಂಬಲ ಇಮಾಮ್ ಸಾಹೇಬ್ಗೆ ಆಗ ನೆನಪಾಗಿದ್ದು ತನ್ನ ಗೆಳೆಯ ವೇದ ಉಪನಿಷತ್ತುಗಳ ಆಳ ಅಧ್ಯಯನ ಮಾಡಿ ಜ್ಞಾನಿ ಎನಿಸಿಕೊಂಡಿದ್ದ ಕಳಸದ ಗೋವಿಂದ ಭಟ್ಟರು ಇವನು ನನ್ನ ಮಗ ಶರೀಫ ಗೆಳೆಯನಿಗೆ ಮಗನನ್ನು ಪರಿಚಯಿಸಿದ್ದರು ಇಮಾಮ್ ಇಮಾಮ್ ಸಾಹೇಬನ ಮಗ ಶರೀಫ ಅನ್ನುವುದು ಸಹಜವಾಗಿ ತಿಳಿದು ಹೋಯಿತು ಆದರೆ ಆ ವಿಕ್ಷಿಪ್ತ ಜ್ಞಾನಿ ಗೋವಿಂದ ಭಟ್ಟ ಹುಡುಗನಲ್ಲಿ ಮತ್ತೆ ಕೇಳ್ತಾರೆ ಏ ಶರೀಫ ಯಾರೋ ನಿನ್ನಪ್ಪ ಗುರುವಿನ ಪ್ರಶ್ನೆ ಮುಗಿಯುವುದರ ಒಳಗಾಗಿ ನಿಮ್ಮಪ್ಪನೇ ನಮ್ಮಪ್ಪ ಅಲ್ವೇ ಗುರುಗಳೇ ಅಂದಿದ್ದ ಶರಾಫ್ ಶರೀಫ ಯಾಕೆ ಈ ಹುಡುಗ ಯಾಕೆ ಹೀಗೆ ಮಾತಾಡಿಬಿಟ್ಟ ಅಂತ ತಂದೆ ಯೋಚಿಸುವಷ್ಟರಲ್ಲಿ ಗೋವಿಂದ ಭಟ್ರು ಆನಂದದಿಂದ ಇಮಾಮ್ ಈ ಭೂಮಿಯೊಳಗೆ ಕಸುವದ ಬೀಜ ನಾಡ್ತದ ಅನ್ನುತ್ತಾ ಈ ಹುಡುಗನ ನನ್ನ ಉಡಿಯೊಳಗೆ ಹಾಕ್ಬಿಡು ಅಂತ ಹೇಳುತ್ತಾರೆ ಮಗನಿಗೆ ಸಮರ್ಥ ಗುರುವಿನ ಹುಡುಕಾಟದಲ್ಲಿದ್ದಂಥ ತಂದೆಗೆ ನಿಧಿ ಸಿಕ್ಕಂಥ ಅನುಭವ ಇಮಾಮ್ ಸಾಹೇಬನ ಮಗ ಶರೀಫ ಸಂತ ಶಿಶುನಾಳ ಶರೀಫನಾಗುವ ಚರಿತ್ರೆಗೆ ಆ ದಿನ ಮುನ್ನುಡಿ ಬರೆಯಿತು ಗುರುಗೋವಿಂದ ಭಟ್ಟರಿಂದ ವೇದ ಉಪನಿಷತ್ತು ಭಗವದ್ಗೀತೆ ರಾಮಾಯಣ ಮಹಾಭಾರತ ಪಾಠಗಳ ಜೊತೆ ಸಂಧ್ಯಾ ವಂದನೆಯನ್ನು ತನ್ನ ಜೀವನದ ಸ್ವಭಾವವಾಗಿಸಿಕೊಂಡ ಮುಸಲ್ಮಾನ ಹುಡುಗ ಶರೀಫ ವೈದಿಕನೇ ಆದ ಗುರು ಗೋವಿಂದ ಭಟ್ಟರಿಗೆ ಮುಸಲ್ಮಾನ ಶಿಷ್ಯ ಶರೀಫನ ಬಗೆಗಿರುವ ವಿಶೇಷ ಕಾಳಜಿ ಪ್ರೀತಿ ತೀರಾ ಸಂಪ್ರದಾಯಸ್ಥರಿಗೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ ತಕರಾರು ತೆಗೆದರು ವೇದಾಂತದ ನೆಲೆಯಲ್ಲಿದ್ದ ವಿಕ್ಷಿಪ್ತ ಮನಸ್ಸಿನ ಗುರು ಗೋವಿಂದ ಭಟ್ರು ಈ ತಕರಾರುಗಳಿಗೆ ಪೂರ್ಣ ವಿರಾಮ ಹಾಕಲೇಬೇಕು ಅಂತ ನಿರ್ಧಾರಕ್ಕೆ ಬರ್ತಾರೆ ಷರೀಫನನ್ನು ಸ್ನಾನ ಮುಗಿಸಿ ಬರುವಂತೆ ಸೂಚಿಸ್ತಾರೆ ಮಿಂದು ಬಂದ ಶರೀಫನನ್ನು ಪದ್ಮಾಸನದಲ್ಲಿ ಕೂರಿಸಿ ಆತನ ಕರ್ಣದಲ್ಲಿ ಬ್ರಹ್ಮೋಪದೇಶ ಮಾಡಿ ಶರೀಫ ಇನ್ನು ನೀನು ಜೀವಬಾಧೆಯಿಂದ ಮುಕ್ತನಾದೆ ಅಂತ ಹೇಳ್ತಾರೆ ಅನಿರ್ವಚನೀಯ ಆನಂದವನ್ನು ಹೊಂದಿದ ಶಿಷ್ಯ ಷರೀಫರ ಮತಿಯಿಂದ ಉದಿಸಿದ ಹಾಡು ದೊರಕಿದ ಗುರು ದೊರಕಿದ ಪರಮಾನಂದ ಬೋಧ ಅರಿವಿನೊಳಗ ಬಂದು ದೊರಕಿದ ಗುರು ದೊರಕಿದ ಶಿಶುನಾಳ ಶರೀಫರ ರಚನೆಗಳಲ್ಲಿ ಅಪರೂಪದ ಸಾಹಿತ್ಯ ಇದು ಜನಪದ ಶೈಲಿಯ ತತ್ವ ಪದಗಳು ಮಾತ್ರವಲ್ಲದೆ ಈ ರೀತಿಯ ದಾಸರ ಪದಗಳ ರೂಪದ ಸಾಹಿತ್ಯಗಳನ್ನು ಶಿಶುನಾಳ ಶರೀಫರು ರಚಿಸಿದ್ದಾರೆ ಈಗ ಶಿಶುನಾಳ ಶರೀಫರ ಮನಸ್ಸು ಸಂಪೂರ್ಣ ಹದವಾಗಿದೆ ಒಳಗಿನ ಚೈತನ್ಯ ಒಂದೆಡೆ ಕೂರಲು ಬಿಡಲಿಲ್ಲ ಊರೂರು ಸುತ್ತುತ್ತಾ ಹಾಡುತ್ತಾ ನಡು ನಡುವೆ ಮಕ್ಕಳಿಗೆ ಪಾಠ ಹೇಳುವುದು ದಿನಚರಿಯಾಯಿತು ಶರೀಫ ತನ್ನ ತತ್ವಪದ ಪಾಠ ಪ್ರವಚನಗಳ ಮೂಲಕ ಜನರ ಮನಸ್ಸಿನಲ್ಲಿ ನೆಲೆಯೂರು ತೊಡಗಿದ ತಂದೆ ತಾಯಿಗೆ ಮಗನನ್ನು ಕಟ್ಟಿಹಾಕಬೇಕೆನಿಸಿತು ಮದುವೆ ಮಾಡಿದರು ತನಗಿಷ್ಟ ಇಲ್ಲದಿದ್ದರೂ ತಂದೆ ತಾಯಿಯ ಮಾತು ಮೀರಲಾಗದೆ ಪಕ್ಕದ ಹಳ್ಳಿಯ ಫಾತಿಮಾ ಜೊತೆ ವಿವಾಹ ಬಂಧನ ಫಾತಿಮಾ ಗಂಡನ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನಿಟ್ಟು ನಡೆದಳು ಸುಖ ಸಂಸಾರಕ್ಕೆ ಮಗಳು ಲತ್ತೂಮ ಕಣ್ಮಣಿಯಾದಳು ತಂದೆ ತಾಯಿ ಪತ್ನಿ ಹಾಗೂ ಮಗುವಿನ ಜೊತೆ ಆನಂದದಿಂದಿದ್ದರು ಶರೀಫರು ಆದರೆ ವಿಧಿಯ ಲೆಕ್ಕಾಚಾರ ಬೆರೆಯಿತ್ತು ಇಸ್ಲಾಂ ಮತದಲ್ಲಿ ಹುಟ್ಟಿದ ತನಗೆ ಲಿಂಗಾಯತ ಹಾಗೂ ವೈದಿಕ ಶಾಸ್ತ್ರಗಳ ಅಧ್ಯಯನ ಮಾಡಿಸಿದ್ದ ತಂದೆ ಇಮಾಮ್ ಸಾಹೇಬ್ ಇಹಲೋಕವನ್ನು ತ್ಯಜಿಸಿದರು ಅದಾಗಿ ಕೇವಲ ನಾಲ್ಕು ತಿಂಗಳ ಅಂತರದಲ್ಲಿ ತನ್ನ ಪ್ರೀತಿಯ ಅಬ್ಬೆ ಹಜ್ಜುಮಳನ್ನು ಕಳೆದುಕೊಂಡರು ಷರೀಫ್ ಆನಂತರ ಏಳೆಂಟು ತಿಂಗಳು ಕಳೆದಿರಬೇಕು ಇಡೀ ಊರಿಗೆ ಬಕ್ಕರಿಸಿದ ಕಾಲರ ತನ್ನ ಜೀವಕ್ಕೆ ಜೀವವಾಗಿದ್ದ ಪುಟ್ಟ ಮಗು ಲತ್ತು ಮಾಳನ್ನು ಬಲಿ ಪಡೆಯಿತು ಆ ಕೊರಗಿನಲ್ಲೇ ಹಾಸಿಗೆ ಹಿಡಿದ ಪತ್ನಿ ಮುಂದೆ ಎರಡೇ ತಿಂಗಳಿಗೆ ಷರೀಫರನ್ನು ಏಕಾಂಗಿಯಾಗಿಸಿ ಈ ಲೋಕ ಬಿಟ್ಟು ಹೊರಟು ಹೋದಳು ಪತ್ನಿಯ ಅಂತ್ಯಕ್ರಿಯೆಗೆ ಬರಬೇಕೆಂದು ಮಾವ ಹೇಳಿ ಕಳಿಸಿದಾಗ ಷರೀಫರು ಮೋಹದ ಹೆಂಡತಿ ತೀರಿದ ಬಳಿಕ ಮಾವನ ಮನೆಯ ಹಂಗಿನ್ಯಾಕೋ ಎನ್ನುತ್ತಾ ಅಂತರ್ಮುಖಿಯಾದರು ಸಂಸಾರ ಅದು ಕ್ಷಣಕಾಲದ ಭಂಗುರವೆನ್ನುತ್ತಾ ಮತ್ತಷ್ಟು ಪಕ್ವವಾದರು ಆಧ್ಯಾತ್ಮ ಮತ್ತೆ ಸೆಳೆಯಿತು ಮತ್ತೆ ಗುರು ಗೋವಿಂದ ಭಟ್ಟರ ಹುಡುಕಿ ಹೊರಟರು ಬಹಳ ಸಮಯದ ನಂತರ ತನ್ನ ಪ್ರೀತಿಯ ಶಿಷ್ಯನನ್ನು ಕಂಡ ಗುರು ಈಗ ನೀನು ಸರಿಯಾದಿ ನೋಡು ಅಂದರು ಬಳಿ ಕೂರಿಸಿಕೊಂಡು ಈ ಜೀವನ ಒಂದು ಸಂತೆ ಶಾಶ್ವತವಲ್ಲ ಎನ್ನುತ್ತಾ ಮತ್ತೆ ಶರೀಫನ ಮನಸ್ಸನ್ನು ಆವರಿಸಿಕೊಳ್ಳುತ್ತಾರೆ ಆಗ ಶಿಶುನಾಳ ಶರೀಫರು ಬರೆದ ಹಾಡು ಬಿದ್ದಿಯಬ್ಬೆ ಮುದುಕಿ ಬಿದ್ದಿಯಬ್ಬೆ ಕರ್ಮದಿಂದ ಜರ್ಜರಿತವಾಗಿರುವ ಮನುಷ್ಯನ ದೇಹವನ್ನು ಮುದುಕಿಗೆ ಹೋಲಿಸುತ್ತಾ ಬರೆದ ತತ್ವ ಪದವಿದು ಶರೀಫನಿಗೆ ಯೋಗ ಸಿದ್ಧಿಗಳನ್ನು ಪ್ರಾರಂಭಿಸಿದರು ಗುರು ಅಲೆಮಾರಿ ಅಂತರ್ಮುಖಿಯಾಗತೊಡಗಿದ ತನ್ನ ಅಪರೂಪದ ತತ್ವ ಪದಗಳ ಮೂಲಕ ಸಮಾಜದಲ್ಲಿ ಭಕ್ತಿ ಜ್ಞಾನ ಹಾಗೂ ಸಾಮರಸ್ಯದ ಭಾವ ಮೂಡಿಸುತ್ತಾ ಸಾಗಿದರು ಶಿಶುನಾಳರು ಭೌತಿಕ ದೃಶ್ಯದ ವರ್ಣನೆಯೊಂದಿಗೆ ಪ್ರಾರಂಭವಾಗುವ ಶರೀಫರ ತತ್ವ ಪದಗಳು ಅದರ ಆಳಕ್ಕಿಳಿದಂತೆ ಪಾರಭೌತಿಕ ದರ್ಶನವನ್ನು ಮಾಡಿಸ್ತವೆ ದೇಹ ಭಾವಕ್ಕೆ ಜೀವ ಬಂದಾಗ ಅದು ಕುದುರೆಯಂತೆ ಐದು ಪಂಚೇಂದ್ರಿಯಗಳು ಅರ್ಧ ಐದು ಕರ್ಮೇಂದ್ರಿಯಗಳು ಮತ್ತು ಅಹಂಕಾರವನ್ನೊಳಗೊಂಡ ಒಳಗೊಂಡ ಹನ್ನೊಂದು ಫೇರಿಗಳಲ್ಲಿ ಅದು ತಿರುಗತೊಡಗುತ್ತದೆ ಎಂಬ ಭಾವದಲ್ಲಿ ಬರೆದ ಎಂಥ ಮೋಜಿನ ಕುದುರೆ ಹತ್ತಿದ ಮ್ಯಾಲ ತಿರುಗುವುದು ಹನ್ನೊಂದು ಫೇರಿ ಜನಿವಾರವೆಂದರೆ ಅದು ಮೂರೆಳೆ ಆರೆಳೆ ದಾರವಲ್ಲ ಜ ಅಂದರೆ ಹುಟ್ಟು ಸಾವುಗಳ ಬಂಧ ಅದನ್ನು ನೀನು ದಾಟಿ ನಿವಾರ ನಿವಾರಿಸಿಕೊಂಡು ಹೋಗಲು ನಿನ್ನನ್ನು ಪ್ರತಿಕ್ಷಣಕ್ಕೂ ಎಚ್ಚರಿಸುವ ಶಕ್ತಿ ಎಂದು ದಾರಿ ತೋರಿಸುತ್ತಾ ಬರೆದ ಹಾಕಿದ ಜನಿವಾರವ ಸದ್ಗುರುನಾಥ ಹಾಕಿದ ಜನಿವಾರ ನೂಕಿದ ಭವಭಾರ ಆಸೆ ಅಪೇಕ್ಷೆಗಳಿಗೆ ಸೋತು ಸೋರುವ ಮನಸ್ಸನ್ನು ಕುರಿತಾಗಿ ಸೋರುತಿಹುದು ಮನೆಯ ಮಾಳಿಗೆ ಜೀವನವೆಂಬುದು ತಂಬೂರಿ ಸಿದ್ಧ ಸಾಧಕರ ಕೈಗೆ ಸಿಕ್ಕಾಗ ಮಾತ್ರ ಆ ತಂಬೂರಿಗೆ ಸಾರ್ಥಕತೆ ಎನ್ನುತ್ತ ಬರೆದ ತರವಲ್ಲ ತಗಿ ನಿನ್ನ ತಂಬೂರಿ ಪ್ರಣವ ಅಥವಾ ಜ್ಞಾನದ ಸಂಕೇತವಾದ ಕೋಳಿ ನಿನ್ನ ಮರ್ಕಟನಂತಿರುವ ಮನಸ್ಸನ್ನು ನುಂಗಿದರೆ ಮಾತ್ರ ಸಾಧನೆ ಎಂಬ ಗೂಢಾರ್ಥದ ಕೋಡಗನ ಕೋಳಿ ನುಂಗಿತ್ತ ನೋಡಬ ತಂಗಿ ಹೀಗೆ ಅಸಂಖ್ಯ ತತ್ವ ಪದಗಳೊಂದಿಗೆ ಆ ಸಂತ ನಮ್ಮೊಂದಿಗೆ ಎಂದಿಗೂ ಜೀವಿಸ್ತಾ ಇದ್ದಾರೆ ನಮ್ಮ ನಂತರವೂ ಜೀವಿಸ್ತಾರೆ ಶರೀಫಜ್ಜನಿಗೆ ಆಗ ಎಪ್ಪತ್ತರ ಹರೆಯ ತನಗಾಗಿರುವ ಯೋಗ ಸಾಧನೆಯಿಂದಾಗಿ ಈ ಭೂಮಿಯಲ್ಲಿ ತನ್ನ ಭೌತಿಕ ದೇಹ ಮಣ್ಣಾಗುವ ಸಮಯ ಬಂತೆಂಬುದನ್ನು ಅರಿತುಕೊಳ್ತಾರೆ ಲಿಂಗಾಯತ ಸಂಪ್ರದಾಯದಂತೆ ತಾನು ಬದುಕಿರುವಾಗಲೇ ವಿಭೂತಿ ವೀಳ್ಯ ಸ್ವೀಕರಿಸುತ್ತೇನೆಂದು ಹಠ ಹಿಡಿಯುತ್ತಾರೆ ಹಿರೇಮಠದ ಜಂಗಮ ಕರಿವಸಯ್ಯನವರ ಪಾದ ತನ್ನ ಹಣೆ ಸೋಕುತ್ತಿದ್ದಂತೆ ಅನಿಮೇಷ ದೃಷ್ಟಿಯಿಂದ ಶರೀಫಜ್ಜ ಶಿವಯೋಗದ ನಿಲುವುಟ್ಟು ಓಂಕಾರದ ಪ್ರಭೆಯಲ್ಲಿ ಕ್ಷಣದಲ್ಲಿ ಬಯಲಾಗಿ ಹೋದರು ಮತಿಯಿಂದುದಿಸಿದ ಮತಗಳ ಚೌಕಟ್ಟನ್ನು ಮೀರಿ ನಿಂತು ಸಾಧನೆಯಲ್ಲಿ ತೊಡಗಿದರೆ ಒಬ್ಬ ಸಾಮಾನ್ಯನು ಅಸಾಮಾನ್ಯ ಸಂತನಾಗಬಲ್ಲ ಎಂಬ ತತ್ವದರ್ಶನ ಮಾಡಿಸಿದ ಈ ರಾಷ್ಟ್ರದ ಮಹಾನ್ ಸಂತ ಶಿಶುನಾಳ ಶರೀಫ ನಮಸ್ಕಾರ